ನೂರು ಸಲ ಸುಪ್ರೀಂ ಕೋರ್ಟಲ್ಲಿ ಪ್ರೂವ್ ಆಗಿರುವಂತ ದೇಶದ ಕಟ್ಟ ಕಡೆಯ ಮನುಷ್ಯನು ನೋಡಿರುವಂತ ಆರ್ಎಸ್ಎಸ್ ನ ರಾಷ್ಟ್ರಭಕ್ತಿಯ ಬಗ್ಗೆ ಕ್ವೆಶ್ಚನ್ ಮಾಡಿದ್ದಾರೆ ದೇಶವನ್ನ ಜೋಡಿಸುವಂತ ಆರ್ಎಸ್ಎಸ್ ನ ದೇಶ ಒಡೆಯುತ್ತೆ ಅನ್ನುವಂತ ಸುಳ್ಳನ್ನ ಮತ್ತೆ ಹೇಳಿದ್ದಾರೆ ಜೊತೆಗೆ ಯಾರು ಈ ದೇಶಕ್ಕೋಸ್ಕರ ಒಟ್ಟು ಕುಟುಂಬ ಪೂರ್ಣವಾಗಿ ಅರ್ಪಣೆ ಮಾಡ್ಕಂತು ಇಲ್ಲದೆ ಇದ್ರೆ ಲಂಡನ್ ಹೋಗಿ ಓದ್ಕೊಂಡು ಬಂದು ತನ್ನ ಜೀವನ ಮಾಡಬೇಕು ಅಂತಿದ್ರೆ ಸಾವರ್ಕರ್ರು ಅವತ್ತಿನ ಕಾಲದಲ್ಲಿ ಏನು ಬೇಕಾದರೂ ಆಗಬಹುದಿತ್ತು ಆದರೆ ಈ ರಾಷ್ಟ್ರದ ಸ್ವಾತಂತ್ರ್ಯ ಮುಖ್ಯ ಅಂತ ಹೇಳಿ ಸರ್ವಸ್ವವನ್ನು ಕೊಟ್ಟಂತು ಎಷ್ಟು ಬ್ರಿಟಿಷರಿಗೆ ಹೆದರಿಕೆ ಇತ್ತು ಅಂದ್ರೆ ಎರಡು ಲೈಫ್ ಸೆಂಟೆನ್ಸ್ ಅನ್ನು ಹಾಕಿ ಸೆಲ್ಯುಲರ್ ಜೈಲಲ್ಲಿ ಅಂಡಮಾನ್ ನಿಕೋಬಾರಲ್ಲಿ ಇಟ್ಟಿದ್ದರು ಅಲ್ಲಿ ಅಮಾನವೀಯವಾಗಿ ಟ್ರೀಟ್ ಮಾಡಿದ್ರು ಎಲ್ಲರಿಗೂ ದೇಶದಲ್ಲಿ ಎಲ್ಲ ಗೊತ್ತಿರುವಂತ ವಿಷಯನ ಮತ್ತೆ ಸಾವರ್ಕರ್ನ ಮತ್ತು ಸಾವರ್ಕರ್ ಅವತ್ತು ದೇಶವನ್ನು ಜೋಡಿಸಕ್ಕೆ ಹಿಂದೂ ರಾಷ್ಟ್ರದ ಬಗ್ಗೆ ಹೋರಾಟ ಮಾಡಿದ್ರು ಅನ್ನೋದಕ್ಕೆ ಮತ್ತೆ ಒಬ್ಬ ಹಿಂದೂ ನಾಯಕ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವರ ವಿಷಯವನ್ನು ತಾಂಡಿರು ಈ ತರ ಟಿಪ್ಪು ಟ್ರೈನಿನ ಬಗ್ಗೆ ಮಾತಾಡಿರೋದು ಖಂಡಿತ ಹಿರಿಯರಾಗಲೇ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರಿಂದ ಅಥವಾ ಕಾಂಗ್ರೆಸ್ ಇಂದ ಬಿಜೆಪಿ ಯಾವುದು ಎದುರುಕೊಳ್ಳುವಂಥದ್ದಲ್ಲ ಇದು ಒಂದು ಕೆಡರ್ ಬೇಸ್ಡ್ ಆರ್ಗನೈಸೇಷನ್ ಕಾರ್ಯಕರ್ತರ ಅವಲಂಬಿತ ಒಂದು ವಿಚಾರ ಆಧಾರಿತ ಪಕ್ಷ ಇದು ಅದರಿಂದ ಇದನ್ನು ಯಾರೋ ಬಂದು ಮಾಡ್ತಾರೆ ಅಂತ ಆಗಲಿಲ್ಲ ಅಟಲ್ ಜಿಯವರು ಪಾರ್ಲಿಮೆಂಟಲ್ಲಿ ಕೊಟ್ಟಿದ್ದಂಥ ರಿಪ್ಲೈ ನೆಹರು ಕೊಟ್ಟಂಥ ರಿಪ್ಲೈನ ನಾನು ಇನ್ನೊಂದ್ಸರಿ ನಾಪಿಸ್ತೀನಿ ನೆಹರು ಅವ್ರಿಗೂ ಇದೇ ಥರದ ಸ್ವಭಾವ ಇತ್ತು ನಾವು ಯಾವ್ದನ್ನೂ ಕಿತ್ತಾಕ್ತೀವಿ ಅಂತ ಹೇಳಲಿಲ್ಲ ಈ ಕಿತ್ತಾಕುವಂಥ ಮೆಂಟಾಲಿಟಿ ಇದೆಯಲ್ಲ ಅದು ನೀ ದೇಶದಲ್ಲಿ ತೆಗೆದಾಕ್ತೀವಿ ಅಂತ ಇವತ್ತು ಅದು ಪ್ರೂವಾಗಿದೆ ದೇಶದ ಎಲ್ಲ ಕಡೆ ಕಾಂಗ್ರೆಸ್ಸಿನ ಈ ಸ್ವಭಾವ ಇದೆಯಲ್ಲ ಅದನ್ನು ನಾವಲ್ಲ ಜನ ಕಿತ್ತಾಕಿ ಈ ದೇಶವನ್ನು ಈ ಸಮಾಜವನ್ನು ಜೋಡಿಸಿಕೊಟ್ಟಿರುವಂಥವ್ರು ಬಿ ಜೆ ಪಿನೂ ಬರೀ ಆಡಳಿತ ಮಾಡೋಕ್ಕೋಸ್ಕರ ಮಾತ್ರ ಹೊರಟಿರುವಂಥವ್ರಲ್ಲ ಈ ವಿಚಾರವನ್ನು ಒಪ್ಕೊಂಡು ಬರುವಂಥ ಆರ್ ಎಸ್ ಎಸ್ಸು ಅಲ್ಟಿಮೇಟಾಗಿ ಸಮಾಜದಲ್ಲಿ ಡಾಕ್ಟರ್ ಜಿ ಹೇಳಿದ್ರು ಸಮಾಜದಲ್ಲೇ ವಿಲೀನ ಆಗಬೇಕು ಅಂದರೆ ಸಮಾಜನೇ ಆರ್ ಎಸ್ ಎಸ್ ಆಗಬೇಕು ಅಂತ ಹೇಳಿದ್ದು ಈ ದೇಶವನ್ನು ಬ್ರಿಟಿಷರು ಹೇಗೆ ಓಡದು ಆಡಿದ್ರು ಇವರು ನಲವತ್ತೈದು ಐವತ್ತು ವರ್ಷದ ಆಳ್ವಿಕೆಯಲ್ಲಿ ಈ ದೇಶವನ್ನು ಒಡೆದಿದ್ಬಿಟ್ರೆ ಅವ್ರು ಜೋಡಿಸುವಂಥ ಯಾವುದೇ ಪ್ರಯತ್ನ ಕಾಂಗ್ರೆಸ್ ಆಡಳಿತ ಕಾಲದಲ್ಲಿ ಆಗಿಲ್ಲ ಅದರಲ್ಲೂ ವಿಶೇಷವಾಗಿ ಇಂದಿರಾ ಕಾಂಗ್ರೆಸ್ ನಂತರ ಕಾಂಗ್ರೆಸ್ಸನ್ನು ಸಹಿತ ಅವ್ರು ಯಾವುದನ್ನ ಹೇಳ್ತಿಯಾರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಡಿದ್ದು ಮತ್ತೊಂದು ಅಂತ ಹೇಳ್ತಿಯಾರಲ್ಲ ಕಾಂಗ್ರೆಸ್ಸು ಆ ಕಾಂಗ್ರೆಸ್ಸನ್ನು ಒಡೆಯುವಂಥ ಕೆಲಸ ಇವತ್ತಿನ ನಾಯಕರಗಳ ಕುಟುಂಬ ಮಾಡಿತ್ತು ನಿಜವಾಗ್ಲೂ ಸ್ವಾತಂತ್ರ್ಯ ಹೋರಾಡ್ದಂಥವ್ರು ಅವತ್ತು ಕಾಂಗ್ರೆಸ್ನಲ್ಲಿ ಇದ್ದರು ನಿಜವಾಗ್ಲೂ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದಂಥವ್ರನ್ನ ಯಾರನ್ನೂ ಇಂದಿರಾ ಕಾಂಗ್ರೆಸ್ ನಂತರ ಕಾಂಗ್ರೆಸ್ನಲ್ಲಿ ಇರೋದಕ್ಕೆ ಬಿಡಲಿಲ್ಲ ಕರ್ನಾಟಕದಲ್ಲೇ ಉದಾಹರಣೆ ಆ ಥರ ಒಡೆಯುವಂಥದ್ದು ಅವರ ಕಲ್ಚರು ಒಡೆದು ಆಳುವಂಥದ್ದು ಅವರ ಸ್ವಭಾವ ಅದಕ್ಕೆ ದೇಶನ ಯಾವ್ಯಾವ ಥರ ಒಡೆದಿದ್ದಾರೆ ಅನ್ನುವಂಥದ್ದು ನಾನೇನು ಹೇಳಬೇಕಾದಿಲ್ಲ ಜಮ್ಮು ಆ್ಯಂಡ್ ಕಾಶ್ಮೀರಿಂದ ಹಿಡಿದು ಮೊದಲು ಸ್ವಾತಂತ್ರ್ಯ ಬಂದ ತಕ್ಷಣ ಕುರ್ಚಿ ಮೇಲೆ ಕೂತ್ಕೋಬೇಕು ಅಂತ ದೇಶವನ್ನು ಒಡೆದಿದ್ದು ಅವತ್ತಿನ ಕಾಂಗ್ರೆಸ್ಸಿನ ನಾಯಕರ ಸ್ಟೇಟ್ಮೆಂಟ್ಗಳನ್ನ ಎಲ್ಲರದು ಅದು ಅಂಬೇಡ್ಕರ್ದಿರ್ಬೋದು ಗಾಂಧಿದಿರ್ಬೋದು ಸುಭಾಷ್ ಚಂದ್ರ ಬೋಸ್ದಿರ್ಬೋದು ನೆಹರು ಅವರ ಜವಾಬ್ದಾರಿ ತಗೊಂಡು ಅಲ್ಲಿ ಇನ್ನೊಂದು ರಾಷ್ಟ್ರವನ್ನು ಹುಟ್ಟಾಕಿ ರಾಷ್ಟ್ರ ಕೂಡಿಸೋದಕ್ಕೆ ಮತ್ತೆ ಬಿ ಜೆ ಪಿ ಸರ್ಕಾರ ಮೋದಿ ಮತ್ತು ಅಮಿತ್ ಶಾ ಬರಬೇಕಾದಂಥ ಸ್ಥಿತಿಯನ್ನು ನೋಡಿದ್ವಿ ನಾವು ಈ ದೇಶದಲ್ಲಿ ಹುಟ್ಟಿದವ್ರಿಗೆಲ್ಲರೂ ಒಂದೇ ಆ್ಯಕ್ಷನ್ ಅವತ್ತು ಮಾಡ್ಬೋದಿತ್ತು ಎಲ್ಲರೂ ಒಪ್ಕೊಂಡಿದ್ರು ಈ ದೇಶನ ಈ ದೇಶ ಒಪ್ಕೊಂಡು ಬಂದಂಥವ್ರಿಗೆಲ್ಲರಿಗೂ ಈ ದೇಶದಲ್ಲಿ ಒಂದೇ ರೋಲ್ ಇರುತ್ತೆ ಅಂತ ಹೇಳ್ಬೋದಿತ್ತು ಆದರೆ ಅದನ್ನು ಮಾಡಲಿಲ್ಲ ಅವರು ಮುಸಲ್ಮಾನರಿಗೆ ಬೇರೆ ಹಿಂದೂಗಳಿಗೆ ಬೇರೆ ಕ್ರಿಶ್ಚಿಯನ್ರಿಗೆ ಬೇರೆ ಅಂತ ಮಾಡಿದವರು ಯಾರು ಸಮಾಜನೂ ಹೇಗೆ ಉಳಿಯುವಂಥ ಪ್ರಯತ್ನವನ್ನು ಮಾಡೋದು ಇವತ್ತು ತುಮಕೂರು ಜಿಲ್ಲೆಗೆ ರಾಹುಲ್ ಗಾಂಧಿ ಅವರು ಎಂಟ್ರ್ ಆಗಿದ್ದಾರೆ ಆದರೆ ಜೋಡೋ ಮಾತನ್ನು ಯಾವುದನ್ನು ಆಡಿಲ್ಲ
ಮತ್ತೆ ಸಮಾಜವನ್ನು ಒಡೆಯುವಂತಹ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನೇ ಮಾಡಿದ್ದಾರೆ ಬಿಟ್ರೆ ಯಾವುದೇ ತರವಾದಂತಹ ದೇಶದ ಪರಿಸ್ಥಿತಿಯ ಬಗ್ಗೆ ಹೇಳಿ ದೇಶ ಈ ತರ ಒಡೆದೋಗ್ತಿತ್ತು ಅದಕ್ಕೋಸ್ಕರ ನಾನು ಜೋಡಿಸಕ್ಕೆ ಬಂದಿದ್ದೀನಿ ರಾಹುಲ್ ಗಾಂಧಿ ಅವರು ಅಥವಾ ಹಿಂದೆ ಬರೋರಲ್ಲಿ ಏನಾದರೂ ತಂದಿಟ್ಟು ಹೋಗೋದು ಬೇಡ ಅಂತ ನಾನು ಮಾತಾಡ್ತೇನೆ ಅಲ್ಲ ಏನೋ ತಂದಿಟ್ಟು ಹೋಗೋದು ಬೇಡ ಜಾತಿ ಎತ್ತು ಕಟ್ಟೋದು ಬೇಡ ಧರ್ಮ ಎತ್ತು ಕಟ್ಟೋದು ಬೇಡ ಅಂತ ತಿಳಿಸಕ್ಕೆ ಬಿಜೆಪಿ ಅವರು ನಡಕ ಹುಟ್ಟಿದೆ ಅಂತ ಪರಮೇಶ್ವರ್ ಆರೋಪ ಮಾಡಿದ್ದಾರೆ ಹೌದು ಹೌದು ಹುಡುಕುತ್ತೆ ನರಕ ಯಾಕೆ ಹುಟ್ಟುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ನಾವು ಮಾತಾಡೋದು